ವಿಟಮಿನ್ ಸಿ ಮಾತ್ರೆಯ ಬದಲು ದಿನಕ್ಕೊಂದು ಈ ಹಣ್ಣು ತಿನ್ನಿ. ನಮಸ್ಕಾರ, ಅನ್ನಪೂರ್ಣ ನರ್ಸರಿಯ ಯೂಟ್ಯೂಬ್ ಚಾನೆಲ್ನ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾನಿಂದು ಧಾರೆಹುಳಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಧಾರೆಹುಳಿಗೆ ಕರಂಬೋಲ, ಸ್ಟಾರ್ ಫ್ರೂಟ್ ಹೀಗೆ ನಾನಾ ಹೆಸರುಗಳಿವೆ. ಐದು ಅಂಚುಗಳುಳ್ಳ ಹಸಿರು ಮಿಶ್ರಿತ ಹಳದಿ ಬಣ್ಣದ ಹಣ್ಣುಗಳು ಹುಳಿ ಹಾಗೂ ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುತ್ತದೆ. ಸೂರ್ಯನ ನೇರ ಬಿಸಿಲನ್ನು ಬಯಸುವ ಧಾರೆಹುಳಿ ಮರಗಳು ನೆರಳಿನಲ್ಲೂ ನೆಡಬಹುದು, ಆದರೆ ಹಣ್ಣುಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಧಾರೆಹುಳಿ ತೋಟ ಮಾಡ ಬಯಸುವವರು 20 ಅಡಿಗೊಂದರಂತೆ ನೆಡಬೇಕು. 2 ಅಡಿ ಆಳ 2 ಅಡಿ ಉದ್ದಗಲದ ಹೊಂಡಗಳಲ್ಲಿ ಸಾವಯವ ಗೊಬ್ಬರ ಮಿಶ್ರಿತ ಮಣ್ಣನ್ನು ಹಾಕಿ ಗಿಡವನ್ನು ನೆಟ್ಟು ಹದವರಿತು ನೀರುಣಿಸಬೇಕು. ಬೀಜದಿಂದ ತಯಾರಿಸಿದ ಗಿಡಗಳು 4-5 ವರ್ಷಗಳಲ್ಲಿ ಕಾಯಿ ಕಚ್ಚಿದರೆ ಕಸಿ ಗಿಡಗಳು 1 ವರ್ಷದಲ್ಲಿ ಫಲ ನೀಡುತ್ತವೆ. ವರ್ಷದಲ್ಲಿ 3 ಸಲ ಫಲ ನೀಡುವ ಧಾರೆಹುಳಿಯ 5 ವರ್ಷ ಬೆಳೆದ ಮರಗಳಿಂದ 100-200 ಕೆಜಿಗಳಷ್ಟು ಇಳುವರಿ ನಿರೀಕ್ಷಿಸಬಹುದು. ವರ್ಷವಿಡೀ ಹೂ ಬಿಡುವುದರಿಂದ ಜೇನು ಕೃಷಿಗೆ ಅತ್ಯುತ್ತಮ, ಹಣ್ಣಿನ ಆದಾಯದೊಂದಿಗೆ ಜೇನುತುಪ್ಪ ಮಾರಾಟದಲ್ಲಿಯೂ ಆದಾಯ ಗಳಿಸಬಹುದು. ಧಾರೆಹುಳಿಯ ದೋರೆಕಾಯಿಗಳನ್ನು ಸಣ್ಣದಾಗಿ ಕತ್ತರಿಸಿ ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಂಡರೆ ವರ್ಷವಿಡೀ ಆರೋಗ್ಯಕರ ಹುಳಿಯ ಹುಡಿ ಉಪಯೋಗಿಸುತ್ತಿರಬಹುದು. ಧಾರೆಹುಳಿ ಮರ ಮನೆಯಲ್ಲಿದ್ದರೆ ಮನೆಯವರೆಲ್ಲರಿಗೂ ಆರೋಗ್ಯಕರ ವ್ಯಂಜನಗಳನ್ನು ತಯಾರಿಸುತ್ತಿರಬಹುದು. ಧಾರೆಹುಳಿಯ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಟುಕೊಂಡು ಅದಕ್ಕೆ ಕಾಯಿ ತುರಿಯೊಂದಿಗೆ ಚಿಟಿಕೆ ಸಾಸಿವೆ, ಚಿಟಿಕೆ ಜೀರಿಗೆ, ಕಾಳುಮೆಣಸಿನೊಂದಿಗೆ ನುಣ್ಣಗೆ ಅರೆದು ಒಗ್ಗರಣೆ ಕೊಟ್ಟರೆ ಊಟಕ್ಕೆ ಒಳ್ಳೆಯ ರುಚಿಯಾದ ಆರೋಗ್ಯಕರವಾದ ಧಾರೆಹುಳಿಯ ಸಾಸುವೆ ತಂಬುಳಿ ರೆಡಿ. ಹಣ್ಣುಗಳ ರಸ ತೆಗೆದು ಬೆಲ್ಲ ಹಾಕಿ ಕಾಯಿಸುತ್ತಾ ಬಂದರೆ ದೋಸೆ ಚಪಾತಿಗೆ ಜಾಮ್ ಆಗಿಯೂ ಉಪಯೋಗಿಸಬಹುದು. ಹಾಗೆಯೇ ಅದಕ್ಕೆ ಶುಂಠಿ ಕಾಳುಮೆಣಸು ಹಾಕಿದರೆ ಶೀತ ಕೆಮ್ಮಿಗೆ ಲೇಹವೂ ಆಗುವುದು. ಧಾರೆಹುಳಿಯಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಹೇರಳವಾಗಿದ್ದು ಪ್ರೋಟೀನ್, ವಿಟಮಿನ್ B5, ಫೋಲೇಟ್, ಕಾಪರ್, ಪೊಟಾಷಿಯಂ, ಮ್ಯಾಗ್ನೀಷಿಯಂ ಮುಂತಾದ ಹಲವು ಆರೋಗ್ಯ ಸಹಾಯಕ ಅಂಶಗಳಿವೆ. ಅಜೀರ್ಣ, ಉರಿ, ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರ್ ಮುಂತಾದ ಕಾಯಿಲೆಗಳಿಗೆ ಪರಿಣಾಮಕಾರಿ ಔಷಧಿ ಧಾರೆಹುಳಿಯಲ್ಲಿದೆ. ಸಾವಯವ ಸಂತೆಯಲ್ಲಿ ಅತ್ಯಧಿಕ ಬೇಡಿಕೆ ಇರುವ ಈ ಹಣ್ಣನ್ನು ಅನೇಕ ಔಷಧಿ ಕಂಪನಿಯವರು ಖರೀದಿಸುತ್ತಾರೆ. ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲಿ ತೋಟಗಾರಿಕಾ ಬೆಳೆಗಳ ಗಿಡಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಅಲಂಕಾರಿಕ ಗಿಡಗಳು, ಸಂಬಾರ ಗಿಡಗಳು, ಔಷಧೀಯ ಗಿಡಗಳು ಒಳ್ಳೆಯ ಕ್ವಾಲಿಟಿಯಲ್ಲಿ ಹೋಲ್ಸೇಲ್ ಹಾಗೂ ರಿಟೇಲಲ್ಲಿ ಲಭ್ಯವಿದೆ. ಕೂಡಲೇ ಭೇಟಿ ಕೊಡಿ. ನಿಮಗೂ ಈಗ ಧಾರೆಹುಳಿ ಗಿಡವನ್ನು ನೆಡಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಾದರೆ ತಡ ಯಾಕೆ, ಅನ್ನಪೂರ್ಣ ನರ್ಸರಿಯನ್ನು ಸಂಪರ್ಕಿಸಿ. ಹಾಗೇನೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸ ಹೊಸ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ಮೊದಲಾಗಿ ನೋಡಬಹುದು ನಿಮ್ಗೆ.
ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದಗಳು.